ಹಾಯ್ ಎವ್ರಿವನ್, ವೆಲ್ಕಮ್ ಟು ಟ್ಯಾಸಲ್ ಬೈ ಹೇಮಾ. ಇವತ್ತಿನ ವೀಡಿಯೋದಲ್ಲಿ ನಾನು ಈ ಆರ್ಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಇವಾಗ ಹರಳೆ ದಾರ ತೊಗೊಂಡು ಲೇಸ್ ತೊಗೊಂಡಿದ್ದೀನಿ. ಲೇಸ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ತುಂಬ ಟೈಟಾಗಿ ಮಾಡಿಕೊಂಡ್ರೆ ಸ್ಯಾರಿಗೆ ಮಾಡಿಕೊಂಡಾಗ ಸ್ಯಾರಿ ತುಂಬ ಸುಕ್ ಬರುತ್ತೆ. ಅದಕ್ಕೆ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದು ಸಲ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈ 4 ಚೈನ್ ಹಾಕ್ಕೊಂಡು ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನಾನಿವಾಗ ಇಲ್ಲಿ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಡ್ರಮ್ ಬೀಡ್ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಅದು ಕ್ಲಾತಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಕ್ಲಾತಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 2 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಡ್ರಮ್ ಬೀಡ್ ಆ್ಯಡ್ ಮಾಡಿ ಆದಮೇಲೆ ನಾನು 3 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು 3ನೇ ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3ನೇ ಸಲ ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ನಾನಿಲ್ಲಿ ಡ್ರಮ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಡ್ರಮ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಕ್ಲಾತ್ಗೇನು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ನೋಡಿ ಈ ಥರ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲಿ 2 ಸಲ, ಎಂಡಿಂಗಲ್ಲಿ 2 ಸಲ, 4 ಚೈನ್ದ 2 ಸಲ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರನ ಟ್ರಿಮ್ ಮಾಡಿಕೊಂಡು ನಮ್ಮ ಕಡೆ ಎಳ್ಕೋಬೇಕು. ಆವಾಗ ದಾರ ಲಾಕ್ ಆಗುತ್ತೆ ಅಲ್ಲಿ. ನೋಡಿ, ಸೆಕೆಂಡ್ ರೌಂಡಿಗೆ ನಾನು ದಾರದಲ್ಲಿ ಈ ಥರ ಬೀಡ್ ಸ್ಪೂನ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಫಸ್ಟು ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾವೆಲ್ಲಿ 4 ಚೈನ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಬೀಡ್ ಸ್ಪೂನ್ಸ್ ಇಟ್ಕೊಂಡಿರ್ತೀವಲ್ಲ, ಅದರಿಂದ ಈ ಥರ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದಮೇಲೆ 2 ಟೈಮ್ಸ್ 2 ಸಲ ನೀಡಲ್ ಮೇಲೆ ದಾರನ ಸುತ್ತಕೋಬೇಕು. ಸುತ್ತಕೊಂಡು ನೋಡಿ, ಬೀಡ್ ಲಾಕ್ ಮಾಡಿರೋದು ಥ್ರೆಡ್ ಇರುತ್ತೆ ಬೀಡ್ ಹಿಂದ್ಗಡೆ, ನೋಡಿ ಈ ಥ್ರೆಡ್ಡಲ್ಲಿ ವರ್ಕ್ ಮಾಡಬೇಕು. ಟ್ರಿಬಲ್ ಕ್ರೋಷೆ ವರ್ಕ್ ಮಾಡಬೇಕು. ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಫಸ್ಟು ಎರಡಕ್ಕೊಂದು ಮಾಡಿಕೊಂಡು ಬೀಡನ್ನ ಫ್ರಂಟಿಗೆ ಮೂವ್ ಮಾಡ್ಕೋಬೇಕು. ನೋಡಿ, ನಮ್ಮ ಕಡೆ ಈ ಥರ ಬೀಡನ್ನ ಮೂವ್ ಮಾಡ್ಕೋಬೇಕು. ಮೂವ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಸಲ ನೀಡಲ್ ಪಾಸ್ ಮಾಡಿ 3ನೇ ಸಲ ಇಲ್ಲಿ ನೀಡಲ್ ಪಾಸ್ ಮಾಡಿ ಟ್ರಿಬಲ್ ಕ್ರೋಷೆ ಆಗುತ್ತೆ. ಇದಾದಮೇಲೆ 3 ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಷೆ ಒಳಗೆ ಈ ಥರ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಲಾಕ್ ಮಾಡಿಕೊಂಡು ಪೀಕೌಟ್ ಮಾಡ್ಕೋಬೇಕು. ಇವಾಗ ಈ ಥರ ಮತ್ತೆ ಬೀಡನ್ನ ಸ್ಲೈಡ್ ಮಾಡ್ಕೊಳ್ಳಿ. ಈ ಥರ ಸ್ಲೈಡ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಸೇಮ್ ಅದೇ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಡಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಫಸ್ಟು 2 ಲೂಪಲ್ಲಿ 1 ಸಲ ನೀಡಲ್ನ ಪಾಸ್ ಮಾಡಬೇಕು.
ಆಮೇಲೆ ಈ ಥರ ಬೀಡ್ನ ಮುಂದೆ ಇರೋ ಥರ ನೋಡಿಕೊಂಡು ಇನ್ನೂ ಎರಡು ಲೂಪಲ್ಲಿ ಬೀಡ್ನ ನೀಡಲ್ನ ಪಾಸ್ ಮಾಡಿಕೊಂಡು ಉಳಿದಿರೋ ಎರಡು ಲೂಪಲ್ಲು ನೀಡಲ್ನ ಪಾಸ್ ಮಾಡ್ಕೋಬೇಕು. ಅದಾದಮೇಲೆ ಮೂರು ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಒಳಗೆ ಈ ಥರ ಇನ್ಸರ್ಟ್ ಮಾಡಿ ಎರಡು ತ್ರಿಬಲ್ ಕ್ರೋಶೆ ಮಧ್ಯದಲ್ಲಿ ಬೀಡ್ನ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಲಾಕ್ ಮಾಡ್ಕೋಬೇಕು, ಪೀಕಾಟ್ನ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಬೀಡ್ನ ಈ ಥರ ಸ್ಲೈಡ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಅದೇ ಬೀಡಿಂದ ಇರೋ ಥ್ರೆಡ್ಡಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ನೀಡಲ್ ತೊಗೊಬಂದು ಎರಡು ಲೂಪಲ್ಲಿ ಒಂದು ಸಲ ಈ ಥರ ಬೀಡನ್ನ ಫ್ರಂಟಿಗೆ ತೊಳ್ಕೋಬೇಕು ನಮ್ಮ ಸೈಡಿಗೆ. ಮತ್ತೆ ಎರಡು ಲೂಪಲ್ಲಿ ಒಂದು ಸಲ ನೀಡಲ್ ಪಾಸ್ ಮಾಡಿ ಇನ್ನೊಂದು ಎರಡು ಲೂಪಲ್ಲಿ ನೀಡಲ್ನ ಪಾಸ್ ಮಾಡಿ ತ್ರಿಬಲ್ ಕ್ರೋಶಿ ಆಗುತ್ತೆ. ಅದಾದಮೇಲೆ ಮೂರು ಚೈನ್ ಹಾಕ್ಕೊಂಡು ಪೀಕಾಟ್ ಮಾಡ್ಕೋಬೇಕು. ಇದೇ ರೀತಿಯೇ ಈ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ ಫುಲ್ ಫಿಲ್ ಆಗೋ ತನಕೂ ನಾವು ತ್ರಿಬಲ್ ಕ್ರೋಶೆ ಪೀಕಾಟ್ ಮಾಡ್ಕೋಬೇಕು. ಎರಡಕ್ಕೊಂದು ಬೀಡ್ನ ಮುಂದೆ ಮಾಡ್ಕೊಳ್ಳಿ, ಎರಡಕ್ಕೊಂದು. ಇದಾದಮೇಲೆ ಮತ್ತೆ ಮೂರು ಚೈನ್ ಹಾಕ್ಕೋಬೇಕು. ಮೂರು ಚೈನ್ ಹಾಕ್ಕೊಂಡು ಆ ತ್ರಿಬಲ್ ಕ್ರೋಶೆ ಕಂಬದೊಳಗೆ ಈ ಥರ ನೀಡಲ್ಲಿ ಇನ್ಸರ್ಟ್ ಮಾಡಿದ್ದಾರೆ ತಗೊಬಂದು ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಮೂರು ಚೈನ್ ಹಾಕ್ಕೊಂಡು ಎರಡು ತ್ರಿಬಲ್ ಕ್ರೋಶೆ ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ತ್ರಿಬಲ್ ಕ್ರೋಶೆ ಕಂಬಾಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿಯೇ ವರ್ಕ್ ಮಾಡಬೇಕು. ನೋಡಿ ಎಷ್ಟು ಆ ಡ್ರಮ್ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಡಿಗೆ ಎಷ್ಟು ಫಿಲ್ ಆದಾಗ ಅದು ಫುಲ್ಲಾಗಿ ಕಾಣಿಸುತ್ತೋ ಅಷ್ಟು ಕಂಬಗಳನ್ನ ಹಾಕೋಬೇಕು. ಆ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ ಫುಲ್ ಕವರ್ ಆಗಬೇಕು, ಅಷ್ಟರವರೆಗೂ ನಾವು ಕಂಬಗಳನ್ನ ಹಾಕೋಬೇಕು. ಇದೇ ರೀತಿಯೇ ಪೂರ್ತಿಯಾಗಿ ವರ್ಕ್ ಮಾಡಬೇಕು ಈ ಆರ್ಚ್ಗೆ. ನೋಡಿ, ಬೀಡ್ ಸ್ಲೈಡ್ ಮಾಡ್ಕೋಬೇಕು. ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಡಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ಎರಡಕ್ಕೊಂದು. ಸೆಕೆಂಡ್ ಟೈಮು ನಾವು ನೀಡಲ್ ಪಾಸ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಬೀಡನ್ನ ನಮ್ಮ ಕಡೆ ಇರೋ ಥರ ಮೂವ್ ಮಾಡಿಕೊಂಡು ನೀಡಲ್ ಪಾಸ್ ಮಾಡ್ಕೋಬೇಕು. ಆವಾಗ ಡಿಸೈನ್ ಕಂಪ್ಲೀಟ್ ಆದಾಗ ಬೀಡ್ಸ್ ಬಂದುಬಿಟ್ಟು ಮೇಲ್ಗಡೆ ಕಾಣಿಸುತ್ತೆ. ಇದೇ ರೀತಿಯೇ ನಾವು ಎಲ್ಲ ಬೀಡ್ ಡ್ರಮ್ ಬೀಡೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಆ ಬೀಡ್ ಸುತ್ತ ಇರೋ ಥ್ರೆಡ್ಡಲ್ಲಿ, ಬೀಡ್ ಕೆಳಗಿರೋ ಥ್ರೆಡ್ಡಲ್ಲಿ ಇದೇ ರೀತಿಯೇ ನಾವು ಎಲ್ಲ ಆರ್ಚನ್ನು ಮಾಡ್ತಾ ಹೋಗ್ಬೇಕು. ಇವಾಗ ನೋಡಿ, ಇದು ನಾನು ಲಾಸ್ಟ್ ಕಂಬ ಹಾಕ್ಕೊಳ್ತಾ ಇದ್ದೀನಿ. ಹತ್ತನೇ ಕಂಬ ಟೋಟಲಾಗಿ ನಾನು ಇದರಲ್ಲಿ ಹತ್ತು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಹತ್ತು ಕಂಬ ಪೀಕಾಟ್ ಹಾಕ್ಕೊಂಡಾಗ ಇದು ಡಿಸೈನು ಕಂಪ್ಲೀಟಾಗಿ ಕಾಣಿಸುತ್ತೆ. ಇದರಲ್ಲಿ ಹತ್ತು ಕಂಬದ ಮೇಲೂ ಪೀಕಾಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕೌಂಟ್ ಮಾಡಿ ನೋಡಿ, ಹತ್ತಿರುತ್ತೆ. ಇದನ್ನ ಇವಾಗ ಈ ನಾಲ್ಕು ಚೈನ್ ಆದಮೇಲೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳಿ. ನಾಲ್ಕು ಚೈನ್ ಹಾಕ್ಕೊಂಡು ಇನ್ನು ಆ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಪ್ರಿವಿಯಸ್ ಸ್ಟೆಪ್ಪಲ್ಲಿ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಡೈರೆಕ್ಟಾಗಿ ಇವಾಗ ಬೀಡ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ಈ ಬೀಡ್ ಹಿಂದ್ಗಡೆ ಈ ಡ್ರಮ್ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಡಲ್ಲಿ ಇವಾಗ ವರ್ಕ್ ಮಾಡಬೇಕು. ಇನ್ನೊಂದು ಆರ್ಚ್ ಮಾಡ್ಕೋಬೇಕು. ಎರಡಕ್ಕೊಂದು ಬೀಡ್ನ ಮುಂದೆ ಮಾಡ್ಕೊಳ್ಳಿ, ಎರಡಕ್ಕೊಂದು
ಎರಡಕ್ಕೊಂದು. ಇದೇ ರೀತಿಯೇ ನಾವೆಲ್ಲ ಡ್ರಮ್ ಬೀಡ್ದು ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಲ್ಲಿ ಇದೇ ರೀತಿಯೇ ಎಲ್ಲ ಅರ್ಚೂ ನಾವು ಮಾಡಬೇಕು. ಎಲ್ಲ ಅರ್ಚುಗೂ ಇದೇ ರೀತಿಯೇ ಡ್ರಮ್ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಡಲ್ಲಿ ವರ್ಕ್ ಮಾಡಬೇಕು. ನೋಡಿ ಈ ಥರ ಇರುತ್ತೆ ಕಂಪ್ಲೀಟ್ ಆದಾಗ. ನೋಡಿ ಇಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದಾಗ ಈ ಥರ ಇರುತ್ತೆ ಲುಕ್. ನಿಮಗೆ ನೋಡಲಿಕ್ಕೆ ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವೂ ಟ್ರೈ ಮಾಡ್ಬೋದು ಒಂದು ಸಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.